¡Hazte mamá que! ¡Baba! ¡Ile, ile! ¿Cuánto? ¡Ale, ile! ¡Apa, me arriba! ¡Ile, ile, ile! ¡Ile, ile, ile! ¡Tú! ¡Ponte eso, ponte eso! ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಈಗ ದರ್ಶನ ಸೇವೆ ಪ್ರಾರಂಭ ಆಗ್ತದೆ. ಎಲ್ಲರೂ ಸರದಿ ಸಾಲಿನಲ್ಲಿ ಬರಬೇಕು. ಇಲ್ಲೊಬ್ಬ ಪುಟ್ಟ ಬಾಲ ಫುಟ್ಬಾಲ್ ಗೊತ್ತಾಗ್ಲಿಲ್ವೇ, ಮತ್ತೊಬ್ಬ ಎಳೆಯ ತರುಣ ಎಲ್ಲ ಚಿಟ್ಟಿಸಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಇದ್ದಾರೆ. ಮತ್ತೆ ಕಣ್ಣು ಮುಚ್ಚಿಕೊಂಡು ನೋಡ್ಲಿಕ್ಕಾಗ್ತದೆ. ಇವರಿಗೆಲ್ಲ ಆಶ್ಚರ್ಯ ಆದದ್ದು. ಆಶ್ಚರ್ಯಕ್ಕೆ ಕೊನೆ ಆಗಬಾರದಲ್ಲ, ಪರಮಾಶ್ಚರ್ಯ ಎನ್ನುವುದಾಗಲೇ. ಅಯ್ಯ ಭೀಮಸೇನ ಗೌರವೇಶ್ವರ ಬಂದಾಗ ಒಮ್ಮೆ ಇಲ್ಲಿಯ ಮಹಾರಾಣಿಯನ್ನ ಬರುವುದಕ್ಕೆಳಯ್ಯ ಮಹಾರಾಣಿಯವರೇ ಬನ್ನಿ. ಬಣ್ಣ ಬಣ್ಣದಿಲ್ಲ ಮೆರವ ಕಣ್ಣ ನೋಟ ಮಗಳನ್ನು ಕೊಂಡಾಟದಿಂದ ನಾನು ಕರೆಯುವುದು ಬೇಬಿ. ಇವಳು ನಿಮ್ಮ ಮಗ? ಇವರು ಕಂಡ ಹೇ ಪ್ರಭು ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಇದೇನಿದು? ಒಂದು ಕಾಲದಲ್ಲಿ ಇವರಿಬ್ರು ಹುಲಿ ಬೇಕಿಲ್ ರೀತಿ ಗಲಾಟೆ ಮಾಡ್ತಾ ಇದ್ರು.
ಇವತ್ತು ಬಹುಶಃ ಹುಲಿಗೆ ಬೇಕು ಮಣ್ಣು ಮುಚ್ಚಿ ಜಾಗ ಗೊತ್ತಾ ಇದ್ದೀವಿ ಪ್ರಭು ಹರಿನಾಮ ಕೃಷ್ಣ ಜಗತ್ತ ಬೋಲೋ ಶ್ರೀಕೃಷ್ಣ ಪರಮಾತ್ಮ ಜೀಕಿ ಪ್ರಸನ್ನ ಬಡದ ನೇತಾಕಿ ಒಂದು ಮಾತನ ಬಿಡಿ ಅಷ್ಟೇ ಆಕಾಶ ಕೆಳಗೆ ಬರಲಿ ಭೂಮಿ ಮೇಲೆ ಹೋಗಲಿ ಪ್ರತ್ಯಕ್ಷ ಬ್ರಹ್ಮನೇ ಬಂದರೂ ಕೂಡ ಚಂದ್ರಮಾತ ಮಸುಕಿದರೂ ಸಹ ಈ ಜೋಡಿಯನ್ನ ಯಾವ ಕಾಲದಲ್ಲಿಯೂ ಬೇರೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೌದು ಚಿನ್ನ ಬಂಗಾರಿ ಹೌದೇ ಕೆಲವರೆಲ್ಲ ಬಯಸಿದ್ರು ಈ ಸಲ ಆದ್ರೂ ನಮ್ಗೆ ಜೋಡಿ ಆಗುತ್ತದ ಈ ಸಲ ಆದ್ರೂ ನಮ್ಗೆ ಸಿಗುತ್ತದ ಜೋಡಿ ಅಂತ ಹೇಳಿಕೊಂಡು ಇರ್ಬೇಕಲ್ಲ ಹಾಗೆ ಏನ್ ಎಲ್ಲವರತ್ರ ಆನೆ ಸಾಕ್ಲಿಕ್ಕೆ ಆಗ್ಬೇಕಲ್ಲ ಸಿಗಬೇಕು ಆಹಾರ ಅಪ್ಪ ಮಾವು ಅವರೇ ಜೋಡಿ ಅಂತ ಮಾಡಿ ಒಳ್ಳೇದು ಯಾಕಂದ್ರೆ ಮಾರಮ್ಮನಿಗೆ ಗಂಡ ಇಲ್ಲ ಬೀರಪ್ಪ ದೇವರೇ ಹೆಣಸಿ ಹೌದಾ ಅಸೂಯೆ ಹೌದ ಕಿಚ್ಚು ಇದ್ಯಾ ಗೊತ್ತ ಆ ಜೋಡಿ ನೋಡು ಮುರುಟೋದ ತೊಂಡೆಕಾಯಿಗೆ ಮುರುಟೋದ ಬೆಂಡೆಕಾಯಿ ಸಿಕ್ಕಿದೆ ಒಳ್ಳೆ ಕೃಷಿ ಮಾಡ್ಬಿಟ್ಟಲ್ಲ ಬರೀ ಬೆಂಡೆಕಾಯಿ ತೊಂಡೆಕಾಯಿ ಹೇಗಿದೆ ತೋಟದಲ್ಲಿದೆ ಹಾಗಲ್ಲ ಬೆಂಡೆಕಾಯಿ ತೊಂಡೆಕಾಯಿ ಹೇಗಿದೆ ಹೇಗಿದೆ ಕುತೂಹಲ ಅಲ್ವೇ ಇವರಿಗೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳ್ಬೇಕು ಭಾರ್ಗವಿ ದೇವಿ ತಾರಕೇಶರ ಪುಣ್ಯ ಚರಿತ್ರೆಯನ್ನ ಒರೆಯಿಡಿ ಕಥೋ
ನಮ್ಮನ್ನ ತಿರುಕರಾಗಿಸುವುದಕ್ಕೆ ಹೊರಟವರು ನಮ್ಮ ಬದುಕು ನಾವು
ಸಂತೋಷರಾದವರು ಸನ್ಮಾರ್ಗದಲ್ಲಿ ಸಾಗುವಾಗ ಅಡಿಗಡಿಗೂ ಸನ್ಮಂಗಲವೇ ಆಗ್ತದೆ ಅನ್ನೋದಕ್ಕೆ ನಮ್ಮ ಬದುಕೇ ಸಾಕ್ಷಿ ಅಲ್ಲವೇ. ಸದಾ ಶ್ರಮಜೀವಿಯಾದವರಿಗೆ, ಕರ್ತವ್ಯವೇ ದೇವರು ಅಂತ ತಿಳಿಯುವಂತ ವ್ಯಕ್ತಿಗಳಿಗೆ ಯಾವ ಕಾಲಕ್ಕಾದ್ರೂ ಕೊರತೆ ಆಗುತ್ತದೆ? ಕಂಡ ಕಂಡ ದೇವಸ್ಥಾನಕ್ಕೆ ಹೋಗಿ ಬಂಗಾರದ ಮೂರ್ತಿಗೆ ನಾ ಕೈ ಮುಗ್ದದ್ದಕ್ಕೂ ಸಾರ್ಥಕವಾಯ್ತು ದೇವರೇ. ಎಷ್ಟೋ ಜನ ದಿನ ನನ್ನ ನೆನಪು ಮಾಡುತ್ತಾ ಅವರು ಒಂದೊಂದು ಉಸಿರು ನನ್ನ ಪರವಾಗಿ ಬಿಡುವಾಗ, ಅವರ ಮನಸ್ಸಲ್ಲಿ ನಾನಿರುವಾಗ ನನ್ನನ್ನು ಹಾಳಾಗ್ಲಿಕ್ಕೆ ಉಂಟ? ಮತ್ತೆ ಮೂರ್ದಾರಿ ಕೂಡದಲ್ಲೋ ದೇವಸ್ಥಾನ ಬಾಗಿಲಲ್ಲೋ ಸಾವಿರಾರು ದೇವರ ಹತ್ರ ಬೇಡಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ದಿವಸ ಒಳ್ಳೆ ಕಡಲೆಯನ್ನು ಒಳ್ಳೆಯವರಿಗೆ ಕೊಟ್ಟ ಕಾರಣವೇ ಇವತ್ತು ಇಷ್ಟು ಒಳ್ಳೆಯವರೊಟ್ಟಿಗೆ ನಾನು ಒಳ್ಳೆಯವನಾಗಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆಯವರಾದ ನಾವು ಸಿಕ್ಕಿದಕ್ಕೆ ಇರಿ. ಅವತ್ತು ಅವನ ಸೆರೆಯಿಂದ ತಪ್ಪಿಸಿಕೊಂಡು ಬಂದ ತಪ್ಪಿಸದಲ್ಲ ಬಂದಿರುವಂತ ನಮ್ಮನ್ನು ಕತಿಗೆಟ್ಟು ಹೋಗುತ್ತೆ ಅಂತ ಭಾವಿಸಿಕೊಂಡಿದ್ದೀಯಲ್ಲ ಕೇಳು. ಬಹಳವಾಗಿ ಯೋಚಿಸಿದೆ ಏನು ಮಾಡೋಣ ಅಂತ. ನನ್ನ ಬದುಕನಲ್ಲ ನಿಮ್ಮನ್ನು ಹಾಳು ಮಾಡುವುದು ಹೇಗೆ? ವೆಂಕಟ